ಈ ಬಿಜೆಪಿ ಗವರ್ಮೆಂಟ್ ಅಲ್ಲಿ ಏನು ಕೆಲಸ ಆಗ್ತಾ ಇಲ್ಲ. ಜೆಡಿಎಸ್ ಓಕೆ, ಬಟ್ ಜೆಡಿಎಸ್ ಗೆ ಜನ ಬೆಂಬಲಿಸಲ್ಲ. ಸಿದ್ದರಾಮಯ್ಯ ಹೇಳಿದ್ರು ಕಾಂಗ್ರೆಸ್ ಗವರ್ಮೆಂಟ್ ಬರ್ಬೇಕು ಸರ್. ಸಿನಿಮಾ ನಟ ಉಪೇಂದ್ರ ಆಗಿರ್ಬೋದು, ಇವರು ಬಂದ್ರೆ ಖಂಡಿತ ಬದಲಾವಣೆ ಆಗುತ್ತೆ ಅಂತ ನಮ್ಮ ಒಂದು ಇದು ಪ್ರಕಾರ. ಸಿದ್ದರಾಮಯ್ಯ ಬರಬೇಕು ಸರ್. ಸಿದ್ದರಾಮಯ್ಯ ಇದ್ದಾಗ ಅನ್ನಭಾಗ್ಯ, ಆರೋಗ್ಯ ಭಾಗ್ಯ ಎಲ್ಲ ಬೈಜನ್ ಭಾಗಿಗಳು ಕೊಟ್ಟಿದ್ದಾರೆ ಸರ್. ಅವ್ರು ಕೊಟ್ಟಿರೋ ಭಾಗಿಗಳನ್ನೆಲ್ಲ ಬಿಜೆಪಿಯವರು ಕಟ್ ಮಾಡ್ತಾ ಇದ್ದಾರೆ. 5 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ, 7 ಕೆಜಿ ಅಕ್ಕಿ ಕೊಡ್ತಾ ಇದ್ದೀನಿ. 5 ಕೆಜಿ ಮಾಡಿದ್ದಾರೆ. ನೆಕ್ಸ್ಟ್ ಎಷ್ಟು ಮಾಡ್ತಾರೋ ಗೊತ್ತಿಲ್ಲ, ಇದೇ ಗೌರ್ಮೆಂಟ್ ಬಂದರೆ. ಅದಕ್ಕೆ ನೆಕ್ಸ್ಟ್ ಸಿದ್ದರಾಮಯ್ಯ ಬರಬೇಕು ಸರ್. ಕೆಲಸಗಳೇನು ಮಾಡಿಲ್ಲ ಅಂತೀರಾ? ಎಲ್ಲಿ ಸರ್? ಬನ್ನೇರುಘಟ್ಟ ರೋಡ್ ನೋಡಿ, ಮಾರ್ತಳ್ಳಿ ನೋಡಿ, ರೈನ್ಬೋ ಸಿಟಿ ನೋಡಿ, ಅಲ್ಲೆಲ್ಲ ನೋಡಿ ಸರ್. ಮಳೆ ನೀರು ಬಂದು ಜನ ಮುಕ್ಕಾಲು ನೀರು ಬಂದಿದೆ. ಇವ್ರು ಸುಮ್ಮನೆ ಅಧಿವೇಶನ ಮಾಡ್ತಾರೆ, ಜನೋತ್ಸವ ಮಾಡ್ತಾರೆ, ಅದೆಲ್ಲ ರೆಡಿ ಮಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ. ಹೋಗಿ ಜನೋತ್ಸವ ಮಾಡ್ತಾ ಇದ್ದಾರೆ, ಅದೇ ದುಡ್ಡು ಇಲ್ಲಿ ಖರ್ಚು ಮಾಡಿ ಮೋದಿ ಎಲ್ಲ ರೆಡಿ ಮಾಡ್ಬೋದಲ್ಲ ಸರ್. ಜನಸ್ಪಂದನ ಮಾಡಲಿ ಅಂದರೆ ಅಲ್ಲಿ ಖರ್ಚು ಮಾಡೋ ದುಡ್ಡು ಈ ಬಿ ಟಿ ಎಂ ಲೇಔಟ್ ಕಡೆ ಮೋರಿಗಳಿದಾವಲ್ಲ, ರೈನ್ಬೋ ಲೇಔಟು ಆ ಕಡೆ ಎಲ್ಲ ನೀರು ತುಂಬಿದೆ, ಅಲ್ಲಿ ಅದೆಲ್ಲ ಕ್ಲೀನ್ ಮಾಡಲಿ. ಅದು ಒಂದು ವಾರ ಆದ್ರೂ ಇನ್ನೂ ಹಂಗೆ ಇದೆ. ತಿರ್ಗಾನು ಮಳೆ ಬರೋ ಸೂಚನೆ ಇದೆ, ಈ ವಾರದಲ್ಲಿ ತಿರ್ಗಾ ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನ್ಯೂಸಲ್ಲಿ. 3 ವರ್ಷದಲ್ಲಿ ನಿಮ್ಗೆ ಎಷ್ಟು ಅನುಕೂಲ ಆಗಿದೆ ಸರ್ಕಾರದಿಂದ? ಏನು ಅನುಕೂಲ ಆಗಿಲ್ಲ ಸರ್. 36 ರೂಪಾಯಿ ಇದ್ದಾಗ 30 ರೂಪಾಯಿ ಮಾಡಿದ್ರು, ಇವಾಗ 67 ರೂಪಾಯಿ ಚಿಲ್ಲರೆ ಆಗಿದೆ. ಅದೇ 30 ರೂಪಾಯಿ ಇದೆ ಸರ್. ಹೆಂಗೆ ಆಟೋದವ್ರು ಹೆಂಗೆ ಬದುಕೋದು ಸರ್? ಜೀವನ ನಡೆಸೋದು ಹೆಂಗೆ ಹೇಳಿ ಆಟೋದವರು? ಕೊನೆಯದಾಗಿ ಸಿದ್ದರಾಮಯ್ಯ ಬರ್ಬೇಕು ಸರ್. ಹಾಂ, ಸಿದ್ದರಾಮಯ್ಯ ಹೇಳಿದ್ರು ಕಾಂಗ್ರೆಸ್ ಗೌರ್ಮೆಂಟ್ ಬರ್ಬೇಕು ಸರ್. ಈ ಬಿಜೆಪಿ ಗೌರ್ಮೆಂಟಲ್ಲಿ ಏನೂ ಕೆಲಸ ಆಗ್ತಾ ಇಲ್ಲ ಸರ್. ಕೆಲಸ ಮಾಡಿದೆ ಅಂತ ಏ, ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಪ್ರಕಾರ ಕೆಲಸ ಮಾಡಿಲ್ಲ ಬಿಜೆಪಿ ಸರ್ಕಾರ. ಸರ್ಕಾರಕ್ಕೆ ಏನು ಹೇಳೋದು, ಯಾವ ಬಂದರೂ ಯಾವ ಪಕ್ಷ ಬಂದರೂ ಇಷ್ಟೇ ಆಗ್ತಾ ಇದೆ. ನೋಡೋಣ ಯಾವುದು ಒಂದು, ಈಗ ಕೆ ಆರ್ ಎಸ್ ಪಕ್ಷನ ಪಕ್ಷ ಮತ್ತು ಯಾವುದು ಪ್ರಜಾಕೀಯ ಉಪೇಂದ್ರದ ಪಕ್ಷ ಇದೆಯಲ್ಲ, ಯಾವುದಾದ್ರು ಜನಗಳು ಅದಕ್ಕೆ ಆಶೀರ್ವಾದ ಮಾಡಿದ್ರೆ ಎರಡರಲ್ಲಿ ಒಂದಕ್ಕೆ ಮುಂದಿನ ದಿನ ಒಳ್ಳೇದಾಗ್ಬೋದು ಅಂತ ಅನಿಸುತ್ತಪ್ಪ ನನಗೇನು. 3 ಅಂದರೆ JDS ಓಕೆ, ಬಟ್ JDSಗೆ ಜನ ಬೆಂಬಲಿಸಲ್ಲ. ಹಂಗಾಗಿ KRS ಪಕ್ಷ ಇಲ್ಲ ಹೊಸದು ನೋಡ್ತಾ ಇದ್ದಾರೆ ಜನಗಳು. ಈ ಪ್ರಾದೇಶಿಕ ಪಕ್ಷ JDS ಅವಾಗಿಂದ ಇತ್ತು, ಬಟ್ ಅದು ಬಂದರೂ ಓಕೆ ಇತ್ತೇನೋ, ಬಟ್ ಪೂರ್ತಿ ಸರ್ಕಾರ ಕೊಡಬೇಕಲ್ಲ ಅವ್ರಿಗೆ, ಜನ ಆಶೀರ್ವಾದ ಮಾಡಬೇಕು. ಆಶೀರ್ವಾದ ಮಾಡ್ತಾ ಇಲ್ಲ ಜನಗಳು JDSಗೆ. JDS ಮಾಡಿದ್ರು ಕುಮಾರಣ್ಣನು ಓಕೆ. ಹ್ಞೂ, ಪೂರ್ತಿ ಸರ್ಕಾರ ಕೊಟ್ಟರೆ ಕುಮಾರಣ್ಣನು ಓಕೆ. ಹೌದು, ಅದೇನೇ ಹೇಳ್ತಾ ಇರೋದು. ಹೌದು, ಈಗ ಸರ್ಕಾರ ಅವಾಗಿಂದ ಹಂಗೆ ಬಂದ್ಬಿಟ್ಟಿದೆ. ಹೊಸ ಚೇಂಜ್ ಬೇಕು ಸರ್ಕಾರದಲ್ಲಿ. ಈಗ ನಮ್ಮ ಆದ್ಮಿ ಪಕ್ಷ ಬಂತಲ್ಲ, ಯಾರೋ ಒಬ್ಬನ ಸಾಮಾನ್ಯ ವ್ಯಕ್ತಿ ಈ ಥರ ಅಧಿಕಾರದಲ್ಲಿ ಬಂದರೆ, ಈಗ KRS ಪಕ್ಷ ಇವರ ರೆಡ್ಡಿಗಳಾಗಿರ್ಬೋದು, ನಮ್ಮ ಉಪೇಂದ್ರರಾಗಿರ್ಬೋದು, ಸಿನಿಮಾ ನಟ ಉಪೇಂದ್ರರಾಗಿರ್ಬೋದು, ಇವರು ಬಂದರೆ ಖಂಡಿತ ಬದಲಾವಣೆ ಆಗುತ್ತೆ ಅಂತ ನಮ್ಮ ಒಂದು ಇದ್ರ ಪ್ರಕಾರ. ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ, ಮೀಡಿಯಾದವ್ರನ್ನ ಅವ್ರನ್ನ ಯಾರು ತೋರಿಸ್ತಾ ಇಲ್ಲ ಅವ್ರನ್ನ ಅಷ್ಟೊಂದಾಗಿ. ಏನು ಅವರು ಬಗ್ಗೆ ನಮಗೆ ಸ್ವಲ್ಪ ಒಲಿವಿದೆ. ಅದೇ ಯಾರು ವಶು ಬ್ರೋ, ಈಗ ಪ್ರಾದೇಶಿಕ ಪಕ್ಷ ವಶು ಅವಕಾಶ ಇಲ್ಲ ಕೊಡಬೇಕು ಅಂತ ಜನಗಳಿಗೆ ಕೇಳ್ತಾ ಇರೋದಷ್ಟೇ, ನಾವು ನಮ್ಮ ಒಂದು ಒಪಿನಿಯನ್ ಹೇಳ್ತಾ ಇರೋದಷ್ಟೇ. ಹ್ಞೂ, BJP ಸರ್ಕಾರ ಏನು ಅಂತ ಇದ್ದಿಲ್ಲ, ಕಾಂಗ್ರೆಸ್ ಸರ್ಕಾರನೂ ಲಾಯಕ್ಕಿಲ್ಲ. ಪ್ರಾದೇಶಿಕ ಪಕ್ಷ ಬರಬೇಕು ಕರ್ನಾಟಕ ಸರ್ಕಾರದಲ್ಲಿ, ಪ್ರಾದೇಶಿಕ ಪಕ್ಷ ಬಂದರೆ ನನ್ನ ಪ್ರಕಾರ ಒಳ್ಳೆಯದು. ನಮಗೆ ಅಂಥ ನಮಗಂಥ ಒಂದು ಅನುಕೂಲತೆ ಕಾಣಿಸ್ಲಿಲ್ಲ. ಸೆಕ್ಯುಲರ್ TV, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.